ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತಿಳ್ಕೊಳ್ಳೋಣ ಮೊಬೈಲ್ನ ಸೆಕ್ಯೂರಿಟಿ ಬಗ್ಗೆ. ಫ್ರೆಂಡ್ಸ್, ನೀವು ನೋಡಿರ್ಬೋದು ಆಂಡ್ರಾಯ್ಡ್ ಯೂಸ್ ಮಾಡುವವರು ಮೊಬೈಲ್ನಲ್ಲಿ ಎರಡು ಥರದ ಸೆಕ್ಯೂರಿಟಿ ಟೈಪ್ ಯೂಸ್ ಮಾಡ್ತಾರೆ, ಒಂದು ಪ್ಯಾಟರ್ನ್ ಲಾಕ್, ಇನ್ನೊಂದು ಪಾಸ್ವರ್ಡ್ ಲಾಕ್. ನೀವು ಕೂಡ ಇದನ್ನೇ ಯೂಸ್ ಮಾಡ್ತಿರ್ಬೋದು. ಈ ಪಾಸ್ವರ್ಡ್ ಲಾಕ್ ಮತ್ತು ಪ್ಯಾಟರ್ನ್ ಲಾಕ್ ಕೆಲವು ಟೈಮ್ನಲ್ಲಿ ನಿಮ್ಮ ಮೊಬೈಲಿಗೆ ಸೆಕ್ಯೂರಿಟಿ ಕೊಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಇದ್ದರೂ ನೀವು ಪ್ಯಾಟರ್ನ್ ಲಾಕ್ ಓಪನ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಅದನ್ನು ನೋಡಿ ನಿಮ್ಮ ಮೊಬೈಲನ್ನು ಅನ್ಲಾಕ್ ಮಾಡಬಹುದು. ಪಾಸ್ವರ್ಡ್ ಲಾಕಲ್ಲೂ ಕೂಡ ಹಾಗೆ, ನಿಮ್ಮ ಪಾಸ್ವರ್ಡನ್ನು ನಿಮ್ಮ ಫ್ರೆಂಡ್ಸ್ ಇದ್ರು ಓಪನ್ ಮಾಡಿದರೆ ನೀವಿಲ್ಲ ಟೈಮಲ್ಲಿ ನಿಮ್ಮ ಪಾಸ್ವರ್ಡನ್ನು ಟೈಪ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಮೊಬೈಲನ್ನು ಯೂಸ್ ಮಾಡಬಹುದು. ಸೊ ನಾನಿವಾಗ ಹೇಳೋದೇನೆಂದರೆ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಪಾಸ್ವರ್ಡ್ ನೋಡಿದರೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಮೊಬೈಲನ್ನು ಅನ್ಲಾಕ್ ಮಾಡಲಿಕ್ಕೆ ಆಗಲ್ಲ. ನೀವು ಮಾತ್ರ ನಿಮ್ಮ ಮೊಬೈಲನ್ನು ಅನ್ಲಾಕ್ ಮಾಡಬಹುದು, ಬೇರೆ ಯಾರೂ ಕೂಡ ನಿಮ್ಮ ಮೊಬೈಲನ್ನು ಅನ್ಲಾಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದನ್ನು ಹೇಗೆ ಮಾಡಬಹುದು ಫ್ರೆಂಡ್ಸ್, ನಾವಿವತ್ತು ಇದೇ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನನ್ನ ಹೆಸರು ದಿವಾಕರ್, ನೀವು ನೋಡ್ತಿರೋ ಚಾನಲ್ ದಿವಾಕರ್ ಟೆಕ್ ವರ್ಲ್ಡ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವಿಷಯ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿ ನೋಡಿ, ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ಅರ್ಥ ಆಗುತ್ತೆ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಬೇಕು. ಸೊ ಪ್ಲೇಸ್ಟೋರ್ ಓಪನ್ ಆದಮೇಲೆ ಪ್ಲೇಸ್ಟೋರ್ ಸರ್ಚಲ್ಲಿ ನೀವು ಟೈಮರ್ ಲಾಕ್ ಅಂತ ಟೈಪ್ ಮಾಡಬೇಕು. ಈ ಟೈಮರ್ ಲಾಕ್ ಅಂತ ಟೈಪ್ ಆದಮೇಲೆ ನಿಮಗೆ ಫಸ್ಟಲ್ಲಿ ಶೋ ಆಗೋದು ಸ್ಕ್ರೀನ್ ಲಾಕ್ ಆ್ಯಪ್ಸ್ ಅಂತ ಒಂದು ಶೋ ಆಗುತ್ತೆ. ಆ ಆ್ಯಪ್ಸನ್ನು ನೀವು ಓಪನ್ ಮಾಡಬೇಕು. ಸೊ ಪ್ಲೇಸ್ಟೋರಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಸ್ಲೈಡ್ ಶೋಅಲ್ಲಿ. ಫಸ್ಟ್ ಲಾಕ್ ಸ್ಕ್ರೀನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು. ಆ್ಯಪ್ಸ್ ಇನ್ಸ್ಟಾಲ್ ಆದಮೇಲೆ ನೀವು ಇದನ್ನು ಓಪನ್ ಮಾಡಬೇಕು. ಈ ಓಪನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ಲಾಕ್ ಟೈಮ್ ಪಾಸ್ವರ್ಡ್ ಓಪನ್ ಆದಮೇಲೆ ನಿಮಗೆ ಮೂರು ಆಪ್ಷನ್ ತೋರಿಸುತ್ತೆ. ಸೊ ಮೂರು ಆಪ್ಷನ್ ಯಾವುದಾದ್ರು ಅಂದರೆ ಕರೆಂಟ್ ಟೈಮ್, ಪಿನ್ ಓನ್ಲಿ ಮತ್ತು ಪಿನ್ ಪ್ಲಸ್ ಟೈಮ್. ಕರೆಂಟ್ ಓನ್ಲಿ ಅಂದರೆ ನಿಮ್ಮ ಕರೆಂಟ್ ಟೈಮನ್ನು ನಿಮ್ಮ ಪಾಸ್ವರ್ಡ್ ಆಗಿ ಯೂಸ್ ಮಾಡಬಹುದು, ಪಿನ್ನನ್ನು ಪಾಸ್ವರ್ಡ್ ಆಗಿ ಯೂಸ್ ಮಾಡಬಹುದು. ಮೂರನೇ ಆಪ್ಷನ್ ಏನಂದರೆ ಪಿನ್ ಪ್ಲಸ್ ಟೈಮ್, ನೀವು ಪಿನ್ ಜೊತೆ ಟೈಮನ್ನು ಕೂಡ ಪಾಸ್ವರ್ಡ್ ಆಗಿ ಯೂಸ್ ಮಾಡಬಹುದು. ನೀವು ಕರೆಂಟ್ ಟೈಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎರಡು ಆಪ್ಷನ್ ತೋರಿಸುತ್ತೆ, ಒಂದು ಆ್ಯಡ್ ಮಿನಿಟ್ ಪ್ರೀಸೆಟ್, ಇನ್ನೊಂದು ಆ್ಯಡ್ ಮಿನಿಟ್ ಫಾಸ್ಟ್ ಸೆಟ್. ಆ್ಯಡ್ ಮಿನಿಟ್ ಪ್ರೀಸೆಟ್ ಏನಂದರೆ ನಿಮ್ಮ ಕರೆಂಟ್ ಟೈಮ್ ಏನಾಗಿರುತ್ತೋ ಆ ಟೈಮಿನ ಎರಡು ನಿಮಿಷದ ಹಿಂದಿನ ಟೈಮನ್ನು ನಿಮ್ಮ ಪಾಸ್ವರ್ಡ್ ಆಗಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಕರೆಂಟ್ ಟೈಮ್ 7:01 ಆಗಿದ್ದರೆ ನಿಮ್ಮ ಪಾಸ್ವರ್ಡ್ನಲ್ಲಿ ನೀವು 6:59 ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಡ್ ಮಿನಿಟ್ ಫಾಸ್ಟ್ ಸೆಟ್ ಅಂದರೆ ನಿಮ್ಮ ಕರೆಂಟ್ ಟೈಮ್ ಏನಿರುತ್ತೋ ಅದರ ಮುಂದಿನ 2 ನಿಮಿಷಗಳನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕರೆಂಟ್ ಟೈಮ್ 7:01 ಆಗಿದ್ದರೆ ನೀವು ಪಾಸ್ವರ್ಡ್ನಲ್ಲಿ 7:03 ಅಂದರೆ 0703 ಅಂತ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಈ ಎರಡು ಪಾಸ್ವರ್ಡ್ ಇಷ್ಟ ಇಲ್ಲ ಅಂದರೆ ನಿಮ್ಮ ಕರೆಂಟ್ ಟೈಮನ್ನೇ ನಿಮ್ಮ ಪಾಸ್ವರ್ಡ್ ಆಗಿ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ನಾಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಪಾಸ್ವರ್ಡ್ ಏನಾಗಿರುತ್ತೆ ಅಂದರೆ ಕರೆಂಟ್ ಟೈಮ್ ಏನಾಗಿರುತ್ತೋ, ಇವಾಗ ಟೈಮ್ ಏನಾಗಿರುತ್ತೋ ಅದೇ ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ. ಇಲ್ಲಿ ನೀವು ರಿವರ್ಸ್ ಪಾಸ್ವರ್ಡ್ ಆಗಿ ಯೂಸ್ ಮಾಡ್ಬಾರ್ದು, ಬಟ್ ನಾವು ಕರೆಂಟ್ ಟೈಮನ್ನು ಯೂಸ್ ಮಾಡಿ ನೋಡೋಣ. ಸೊ ನಮ್ಮ ಪಾಸ್ವರ್ಡ್ ಈಗ ಸೆಟ್ ಆಗಿದೆ. ನೀವು ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು ಸೆಕ್ಯೂರಿಟಿ ಕ್ವೆಶನ್ ಕೇಳುತ್ತೆ. ಈ ಸೆಕ್ಯೂರಿಟಿ ಕ್ವೆಶನ್ ಯಾಕಂದರೆ ನಿಮ್ಮ ಪಾಸ್ವರ್ಡ್ ಏನಾದರೂ ಮಿಸ್ ಆಗಿದ್ದರೆ, ನೀವೇನಾದರೂ ಮರೆತಿದ್ದರೆ ಈ ಸೆಕ್ಯೂರಿಟಿ ಕ್ವೆಶನಿಗೆ ಆನ್ಸರ್ ಮಾಡಿ ನಿಮ್ಮ ಮೊಬೈಲನ್ನು ಅನ್ಲಾಕ್ ಮಾಡ್ಬೋದು. ಸೊ ಇಲ್ಲಿ ಸೆಕ್ಯೂರಿಟಿ ಕ್ವೆಶನ್ ಏನಂದರೆ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್, ನಾನು ರೆಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಸ್ಕ್ರೀನ್ ಲಾಕ್ ಟೈಮ್ ಪಾಸ್ವರ್ಡನ್ನು ಆಕ್ಟಿವೇಷನ್ ಮಾಡಲಿಕ್ಕೆ ಮೊದಲು ರಿಮೂವ್ ಡಿಫಾಲ್ಟ್ ಲಾಕ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕು, ಯಾಕಂದರೆ ಇದನ್ನು ಕ್ಲಿಕ್ ಮಾಡಿದರೆ ಮಾತ್ರ ನಿಮ್ಮ ಈ ಸಾಫ್ಟ್ವೇರನ್ನು ಆಕ್ಟಿವೇಷನ್ ಮಾಡ್ಬೋದು. ಸೊ ನಮಗೆ ಇಲ್ಲೊಂದು ಪಾಸ್ವರ್ಡ್ ಕೇಳುತ್ತೆ. ಈ ಪಾಸ್ವರ್ಡ್ ಯಾವುದು ಸ್ಕ್ರೀನ್ ಲಾಕ್ ಇರುತ್ತೋ ಆ ಲಾಕನ್ನು ರಿಮೂವ್ ಮಾಡಲಿಕ್ಕೆ ಈ ಪಾಸ್ವರ್ಡನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ನೀವು ಪಾಸ್ವರ್ಡ್ ಟೈಪ್ ಮಾಡಿದಾಗ ನಿಮ್ಮ ಇನ್ಬಿಲ್ಟ್ ಲಾಕು ಆಫ್ ಆಗುತ್ತೆ ಮತ್ತು ಟೈಮರ್ ಲಾಕು ಆಕ್ಟಿವೇಷನ್ ಆಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಟೈಮರ್ ಲಾಕ್ ಆಕ್ಟಿವೇಷನ್ ಆಗಿಲ್ಲ ಅಂದರೆ ನೀವು ನಿಮ್ಮ ಸೆಟ್ಟಿಂಗ್ ಹೋಗಿ ಅಲ್ಲಿ ಆಕ್ಸೆಸಬಿಲಿಟಿ ಮೇಲೆ ಕ್ಲಿಕ್ ಮಾಡಬೇಕು. ಆಕ್ಸೆಸಬಿಲಿಟಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ ಸ್ಕ್ರೀನ್ ಲಾಕ್ ಟೈಮ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಆಫ್ ಇದ್ದದ್ದನ್ನು ಆನ್ ಮಾಡಬೇಕು. ಆನ್ ಮಾಡೋದ್ರಿಂದ ನಿಮ್ಮ ಟೈಮರ್ ಲಾಕ್ ಏನಿದೆಯೋ ಅದನ್ನು ಆಕ್ಟಿವೇಷನ್ ಆಗುತ್ತೆ. ಇಲ್ಲಿ ನೀವು ವಾಲ್ಪೇಪರ್ನ ಚೇಂಜ್ ಮಾಡ್ಬೋದು. ಚೇಂಜ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ವಾಲ್ಪೇಪರ್ನ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಕ್ರೀನ್ ಲಾಕ್ಗೆ ಸೆಟ್ ಮಾಡ್ಬೋದು.
ಒಂದ್ಸಲ ಟ್ರಯಲ್ ನೋಡೋಣ ಫ್ರೆಂಡ್ಸ್, ಈ ಟೈಮರ್ ಲಾಕರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು. ಸೊ ನಾವಿವಾಗ ಮೊಬೈಲ್ ಸ್ಕ್ರೀನ್ ಅನ್ನು ಆಫ್ ಮಾಡಿ ಇನ್ನೊಂದ್ಸಲ ಆನ್ ಮಾಡ್ತೀವಿ. ಸೊ ಯಾವ ಪಾಸ್ವರ್ಡ್ ಕೇಳುತ್ತೆ ನೋಡೋಣ. ನಮ್ಮ ಕರೆಂಟ್ ಟೈಮ್ ಏನಂದರೆ 7:08, ಅಂದರೆ 0708 ಟೈಪ್ ಮಾಡಿದಾಗ ಮೊಬೈಲ್ ಅನ್ಲಾಕ್ ಆಗುತ್ತೆ. ನಿಮಗೇನಾದರೂ ಈ ಆ್ಯಪ್ಸ್ ಇಷ್ಟ ಆದರೆ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆತ್ಮೀಯ ವೀಕ್ಷಕರೇ, ಯೂಟ್ಯೂಬ್ನಲ್ಲಿ ನಾವು ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್, ಹೊಸ ಹೊಸ ಅಪ್ಡೇಟ್ಗಳು ಹಾಗೂ ಯೂಟ್ಯೂಬ್ನಲ್ಲಿ ಹಣ ಮಾಡೋದೇಗೆ ಈ ಥರದ ವೀಡಿಯೋಗಳನ್ನು ಹಾಕಲು ನಾವು ಪ್ರಯತ್ನ ಮಾಡ್ತೀವಿ. ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇದೆ ಎಂದಾದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿದರೆ ಮಾತ್ರ ನಮಗೆ ಮುಂದಿನ ವೀಡಿಯೋ ಹಾಕಲು ತುಂಬ ಸಹಾಯವಾಗುತ್ತೆ. ನಮ್ಮ ಮುಂದಿನ ವೀಡಿಯೋದಲ್ಲಿ ವೈಫೈಯನ್ನು ಹ್ಯಾಕ್ ಮಾಡೋದೇಗನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.